ಭಾರತ ಬಾಂಗ್ಲಾದೇಶದ ನಡುವೆ ಕಾನ್ಪುರದಲ್ಲಿ ನಡೆಯುತ್ತಿರುವ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೂರನೇ ದಿನದಾಟಕ್ಕೆ ವರುಣ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ದಿನದಾಟ ಸಂಪನ್ನವಾಗಿದೆ ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಬ್ಯಾಟಿಂಗ್ ಆರಂಭಿಸಿದ ಬಾಂಗ್ಲಾದೇಶ ಮೂರು ವಿಕೆಟ್ ನಷ್ಟಕ್ಕೆ ನೂರ ಏಳು ರನ್ ಗಳಿಸಿದೆ ಇಂದು ಮೂರನೇ ದಿನದ ಆಟ ಪ್ರಾರಂಭವಾಗುವುದಕ್ಕೂ ಮುನ್ನ ಮಳೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಆಟ ಮುಂದುವರಿಸಲಾಗದೆ ದಿನದಾಟವನ್ನು ರದ್ದುಗೊಳಿಸಲಾಯಿತು ಬಾಂಗ್ಲಾದೇಶದ ಪರ ಶದ್ದಮನ್ ಇಸ್ಲಾಂ ಇಪ್ಪತ್ನಾಲ್ಕು ನಜ್ಮುಲ್ ಹುಸೇನ್ ಶ್ಯಾಂಚು ಮೂವತ್ತೊಂದು ರನ್ ಗಳಿಸಿ ಔಟ್ ಆಗಿದ್ದರೆ ಮುಮಿಲ್ ಉಲ್ ಹಕ್ ನಲವತ್ತು ರನ್ ಗಳಿಸಿ ಆಟ ಕಾಯ್ದಿರಿಸಿದ್ದಾರೆ ಭಾರತದ ಪರ ಆಕಾಶ್ ದೀಪ್ ಎರಡು ರವಿಚಂದ್ರನ್ ಅಶ್ವಿನ ಒಂದು ವಿಕೆಟ್ ಪಡೆದಿದ್ದಾರೆ ಚೆನ್ನೈನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿ ಸರಣಿಯಲ್ಲಿ ಒಂದು ಸೊನ್ನೆ ಮುನ್ನಡೆ ಕಾಯ್ದುಕೊಂಡಿದೆ